ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆತನ ಸಾಮ್ರಾಜ್ಯದಲ್ಲಿ ಎಲ್ಲ ಇತ್ತು. ಆದರೆ ಅವನ ಮಗಳು ನಗುತ್ತಿರಲಿಲ್ಲ, ಸದಾ ದುಃಖದಲ್ಲೇ ಇರುತ್ತಿದ್ದಳು. ಅವಳನ್ನು ಸಂತೋಷಪಡಿಸುವ ಪ್ರಯತ್ನದಲ್ಲಿ ಸೋತ ಮೀರಿ ಸಂತೋಷದಿಂದ ಹಾಡಿ ಕುಣಿಯುತ್ತಿದ್ದಾಳೆ. ಸಂತೋಷದಿಂದ ಹಾಡಿ ಕುಣಿಯುತ್ತಿದ್ದಾಳ? ಹಾಗಿದ್ದರೆ ಅವಳ ಎರಡೂ ಕಾಲುಗಳನ್ನು ಕತ್ತರಿಸಿ ಹಾಕಿ. ಕಾಲಿಲ್ಲದವಳ ಕೈಯಲ್ಲಿ ಏನು ಮಾಡಲಾಗುತ್ತದೆ? ಅದು ಹೇಗೆ ಸಂತೋಷವಾಗಿರುತ್ತಾಳೋ ನಾನು ನೋಡುತ್ತೇನೆ. ವಾಗಿದ್ದಾಳ ಹಾಗಿದ್ದರೆ ಅವಳ ಎರಡೂ ಕೈಗಳನ್ನು ಕತ್ತರಿಸಿ ಹಾಕಿ. ಕಾಲು ಕೈಗಳಿಲ್ಲದವಳು ಅದು ಹೇಗೆ ಸಂತೋಷವಾಗಿರುತ್ತಾಳೋ ನಾನು ನೋಡುತ್ತೇನೆ. ಅವಳ ಸಂತೋಷವನ್ನು ಕಿತ್ತುಕೊಳ್ಳಲು ಏನು ಮಾಡುವುದು? ಹೋಗಿ, ಅವಳು ಹಾಡುವ ನಾಲಿಗೆ, ನೋಡುವ ಕಣ್ಣು, ಕೇಳುವ ಕಿವಿ ಕತ್ತರಿಸಿ ಹಾಕಿ. ಕೇವಲ ಅವಳ ದೇಹದಲ್ಲಿ ಉಸಿರು ಮಾತ್ರ ಉಳಿಸಿ ಅದಾವ ಬಾಯಲ್ಲಿ ಹಾಡುತ್ತಾಳೋ ನಾನು ನೋಡುತ್ತೇನೆ. ನಾನು ಸೋತು ಬಿಟ್ಟೆ ತಾಯಿ. ನಿನ್ನ ದೇಹದ ಭಾಗಗಳನ್ನು ಕಿತ್ತುಕೊಂಡರೆ ನಿನ್ನ ಸಂತೋಷವನ್ನು ಕಿತ್ತುಕೊಳ್ಳಬಹುದು ಅಂದುಕೊಂಡೆ. ಅದು ಸುಳ್ಳು ಎಂದು ನೀನು ನಿರೂಪಿಸಿಬಿಟ್ಟೆ ತಾಯಿ. ಅಂಗವೈಕಲ್ಯವೆಂಬುದು ದೇಹಕ್ಕೆ ಮಾತ್ರ, ಸಂತೋಷಕ್ಕಲ್ಲ, ಆತ್ಮವಿಶ್ವಾಸಕ್ಕಲ್ಲ ಎನ್ನುವುದನ್ನು ನಿನ್ನನ್ನು ನೋಡಿ ಕಲಿತೆ ತಾಯಿ.
ನನ್ನನ್ನು ಕ್ಷಮಿಸಿಬಿಡು ತಾಯಿ, ನನ್ನನ್ನು ಕ್ಷಮಿಸಿಬಿಡು.